ಈ ವಿಡಿಯೋದಲ್ಲಿ ನೀವು ಬ್ರಾಕಿಥೆರಪಿ ಅಂದ್ರೆ ಏನು, ಬ್ರಾಕಿಥೆರಪಿನ ಹೇಗೆ ಕೊಡ್ತೀವಿ, ಅದರ ಸೈಡ್ ಎಫೆಕ್ಟ್ಸ್ ಏನು, ಅದನ್ನ ಯಾವ ಕ್ಯಾನ್ಸರ್ಸ್ ಗೆ ಕೊಡ್ತೀವಿ ಅನ್ನೋದನ್ನ ತಿಳ್ಕೊತೀರಾ. ನಾನು ಡಾಕ್ಟರ್ ಅಪರ್ಣಾ ಶಿವತ್ಸ, ನಾನು ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ರೇಡಿಯೋಥೆರಪಿ ಅಂತ ನೀವು ಕೇಳಿರ್ತೀರಾ. ನಿಮಗೆ ಕ್ಯಾನ್ಸರ್ ಪತ್ತೆ ಆದಾಗ ರೇಡಿಯೇಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಪೇಷಂಟ್ಸ್ ಹೆದರ್ಕೊಳ್ತಾರೆ. ಮತ್ತೆ ಈ ಬ್ರಾಕಿಥೆರಪಿ ಅಂತ ಒಂದು ಫಾರ್ಮ್ ಆಫ್ ರೇಡಿಯೇಷನ್ ತುಂಬಾ ಜನ ಅದ್ರ ಬಗ್ಗೆ ಕೇಳಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಅವರು ಹೆದರ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಸರಳವಾಗಿ ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಮಾಹಿತಿ ಕೊಡೋಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ರೇಡಿಯೇಷನ್ ಅಲ್ಲಿ ಎರಡು ತರ, ಸೊ ರೇಡಿಯೇಷನ್ ಅಥವಾ ರೇಡಿಯೋಥೆರಪಿ ಅಂದರೆ ಏನು, ಹೈ ಡೋಸ್ ರೇಡಿಯೇಷನ್ಗಳ ಮುಖಾಂತರ ಅಂದರೆ ವಿಕಿರಣಗಳ ಮುಖಾಂತರ ನಾವು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ರೇಡಿಯೋಥೆರಪಿ ಅಂತೀವಿ. ಎಕ್ಸ್ರೇ ಬಗ್ಗೆ ನಾವೆಲ್ಲ ಯೂಶ್ವಲಿ ಕೇಳೇ ಇರ್ತೀವಿ. ಎಕ್ಸ್ರೇಸ್ ಥರ ಎಕ್ಸ್ರೇಸು ಲೋ ಡೋಸ್ ರೇಡಿಯೇಷನು, ಸ್ವಲ್ಪ ಹೈಯರ್ ಡೋಸು ಅಂದರೆ ಕಣ್ಣಿಗೆ ಕಾಣದಂಥ ವಿಕಿರಣಗಳು, ಅದರಲ್ಲಿ ಸ್ವಲ್ಪ ಎನರ್ಜಿ ಇರುತ್ತೆ, ಅದೇನು ಮಾಡುತ್ತೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುತ್ತೆ. ರೇಡಿಯೋಥೆರಪಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಷ್ಟೋ ಕ್ಯಾನ್ಸರ್ಗಳನ್ನ ನಾವು ಕ್ಯೂರ್ ಮಾಡಬೇಕಂದ್ರೆ ರೇಡಿಯೇಷನ್ನು ಕೊಡಲೇಬೇಕಾಗತ್ತೆ. ರೇಡಿಯೇಷನ್ ಅಲ್ಲಿ ಎರಡು ತರ ಇದೆ. ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ, ದೇಹದ ಹೊರಗಡೆಯಿಂದ ನಾವು ರೇಡಿಯೇಷನ್ ಕೊಡೋದಕ್ಕೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಕರಿತೀವಿ. ಎರಡನೇದು ಬ್ರಾಕಿಥೆರಪಿ ಅಥವಾ ಇಂಟರ್ನಲ್ ರೇಡಿಯೇಷನ್ ಅಂತ. ಎಕ್ಸ್ರೇ ಅಥವಾ ಈ ವಿಕಿರಣಗಳು ಅಂದ್ರೆ ರೇಡಿಯೇಷನ್ ನಮ್ಮ ದೇಹದ ಒಳಗಿಂದನೇ ಕೊಡೋದಕ್ಕೆ ನಾವು ಬ್ರಾಕಿಥೆರಪಿ ಅಥವಾ ಇಂಟರ್ನಲ್ ರೇಡಿಯೇಷನ್ ಅಂತ ಕರಿತೀವಿ. ಈ ಬ್ರಾಕಿಥೆರಪಿಲಿ ಎರಡು ಥರ ಇದೆ. ಒಂದು ಇಂಟ್ರಾ ಆಪರೇಟಿವ್ ಬ್ರಾಕಿಥೆರಪಿ, ಇನ್ನೊಂದು ಇಂಟ್ರಾ ಕ್ಯಾವಿಟ್ರಿ ಬ್ರಾಕಿಥೆರಪಿ. ಸೊ ಈ ಇಂಟ್ರಾ ಆಪರೇಟಿವ್ ಬ್ರಾಕಿಥೆರಪಿ ಅಂದರೆ ಆಪರೇಷನ್ ಟೈಮಲ್ಲಿ ಓಪನ್ ಮಾಡಿರ್ತಾರೆ. ಈಗ ಸಪೋಸ್ ಬ್ರೈನ್ ಟ್ಯೂಮರ್ ಇದೆ, ಆಪರೇಷನ್ ಮಾಡಿ ಬ್ರೈನ್ ಟ್ಯೂಮರ್ನ ತೆಗೆದಿದ್ದೀವಿ. ಬ್ರೈನ್ ಟ್ಯೂಮರ್ ನಾವು ತೆಗೆದಿರುವಂಥ ಟ್ಯೂಮರ್ ಬೆಡ್ ಅಂತ ಹೇಳ್ತೀವಿ. ಟ್ಯೂಮರ್ ಎಲ್ಲಿ ಕೂತಿತ್ತಲ್ಲ ಆ ಟ್ಯೂಮರ್ ಬೆಡ್ ಏನಿದೆ ಅದಕ್ಕೆ ನಾವು ರೇಡಿಯೇಷನ್ ಕೊಡಬೇಕು. ಅದಕ್ಕೆ ಒಂದು ಸ್ಮಾಲ್ ವೇಫರ್ ಅಥವಾ ಸ್ಪಾಂಜ್ ಥರ ಇರುತ್ತೆ ರೇಡಿಯೇಷನ್ ಸೋರ್ಸ್, ಅದು ಅದರಿಂದ ವಿಕಿರಣಗಳು ಬರ್ತಾ ಇರುತ್ತೆ. ಅದನ್ನು ಅದರೊಳಗೆ ಆಪರೇಷನ್ ಟೈಮಲ್ಲೇ ಆ ಟ್ಯೂಮರ್ ಬೆಡ್ಡಿಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಅದರಿಂದ ಕಂಟಿನ್ಯೂಸ್ಲಿ ರೇಡಿಯೇಷನ್ ಬರ್ತಾ ಇರುತ್ತೆ. ಅದು ಸುತ್ತಮುತ್ತಲಿರುವಂಥ ಕ್ಯಾನ್ಸರ್ ಕಣಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇರುತ್ತೆ. ಆಫ್ಟರ್ ಸಮ್ ಟೈಮ್ ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಆ ರೇಡಿಯೇಷನ್ ಏನಿದೆ ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ಮತ್ತು ಹಾಗೇ ಅದರಿಂದ ಲಾಂಗ್ ಟರ್ಮಲ್ಲಿ ಕ್ಯಾನ್ಸರ್ ಕ್ಯೂರ್ ಸಹ ಆಗುತ್ತೆ. ಸೊ ಅದು ಇಂಟ್ರಾ ಆಪರೇಟಿವ್ ಬ್ರಾಕಿಥೆರಪಿ. ಬ್ರೆಸ್ಟ್ಗೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸಹ ಯೂಸ್ ಮಾಡ್ತಾರೆ. ಇನ್ನೊಂದು ಸೆಕೆಂಡ್ ಟೈಪ್ ಏನಂದರೆ ಇಂಟ್ರಾ ಕ್ಯಾವಿಟ್ರಿ ಬ್ರಾಕಿಥೆರಪಿ, ಅಂದರೆ ನಮ್ಮ ಬಾಡಿ ಕ್ಯಾವಿಟೀಸಲ್ಲಿ ಈ ರೇಡಿಯೇಷನ್ ಸೋರ್ಸ್ನ ನಾವು ಇಂಪ್ಲಾಂಟ್ ಮಾಡೋದು. ಅಂದರೆ ಒಂದು ಸಣ್ಣ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ, ಒಂದು ಕ್ಯಾಪ್ಸ್ಯೂಲ್ ಥರ ಇರುತ್ತೆ ಅಥವಾ ಕೆಲವು ಟ್ಯೂಬ್ಗಳ ಥರ ಇರುತ್ತೆ ಕ್ಯಾಥೆಟರ್ಸ್ ಅಂತ. ಆ ಥರ ಕ್ಯಾಥೆಟರ್ಸ್ ಅಥವಾ ಟ್ಯೂಬ್ಸಲ್ಲಿ ಈ ರೇಡಿಯೋ ಆಕ್ಟಿವಿಟಿ, ಈ ರೇಡಿಯೇಷನ್ ಹೊರಹೊಮ್ಮುವಂಥ ಕೆಲವು ಕ್ಯಾಪ್ಸ್ಯೂಲ್ಸ್ ಇರುತ್ತೆ, ಅದನ್ನು ನಾವು ಬಾಡಿ ಕ್ಯಾವಿಟೀಲಿ ಇನ್ಸರ್ಟ್ ಮಾಡೋದು. ಸೊ ಯಾವ್ಯಾವ ಕ್ಯಾನ್ಸರ್ ಮಾಡ್ತಾರೆ ಯೂಶ್ವಲಿ ಅಂದರೆ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರು, ವೆಜೈನಲ್ ಕ್ಯಾನ್ಸರು, ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರು, ಇಂಥ ಕ್ಯಾನ್ಸರ್ಗಳಿಗೆ ಬಾಯಿ ಗಂಟಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಇದಕ್ಕೆ ನಾವು ಇಂಟ್ರಾ ಕ್ಯಾವಿಟರಿ ಬ್ರಾಕಿಥೆರಪಿ ಅಂತ ಕೊಡ್ತೀವಿ. ಸೊ ಇದು ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದು ಅದು ನೋಡಿದಾಗಲೇ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದು ಹೇಗೆ ಪ್ಲ್ಯಾನಿಂಗ್ ಮಾಡ್ತಾರೆ, ಹೇಗೆ ಬ್ರಾಕಿಥೆರಪಿ ಕೊಡ್ತಾರೆ ಅಂತ ನೀವು ವಿಡಿಯೋಗಳ ಮುಖಾಂತರ ತಿಳ್ಕೊಬೋದು. ಬ್ರಾಕಿಥೆರಪಿ ಬಗ್ಗೆ ಜಸ್ಟ್ ಥಿಯರಿ ಹೇಳಿದ್ರೆ ನಿಮ್ಗೇನು ಅರ್ಥ ಆಗಿರಲ್ಲ. ಇಲ್ಲಿ ಬಂದು ನೋಡಿ, ಇದು ನಮ್ಮ ಬ್ರಾಕಿಥೆರಪಿ ಕನ್ಸೋಲು. ಒಳಗಡೆ ನಮ್ಮ ಮಷಿನ್ ಏನಿದೆ ಅದರಲ್ಲಿ ಟ್ರೀಟ್ಮೆಂಟು ಪೇಷಂಟ್ ಹೇಗೆ ತಗೊಳ್ತಾ ಇದ್ದಾರೆ ನಮಗೆ ಇಲ್ಲಿಂದಾನೆ ನಾವು ನೋಡ್ಬೋದು. ಸೊ ನಾವು ಒಳಗೆ ಹೋಗ್ಬಿಟ್ಟು ನಮ್ಮ ಬ್ರಾಕಿಥೆರಪಿ ಮಷಿನ್ ಹೇಗಿದೆ, ಅದು ಹೇಗೆ ರೇಡಿಯೇಷನ್ನ ಟ್ಯೂಮರ್ಗೆ ಕೊಟ್ಟು ಕ್ಯಾನ್ಸರ್ನ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋಣ.
ಮಷೀನ್ ಇದೆ. ಇದರಲ್ಲಿ ಏನ್ ಮಾಡುತ್ತೆ, ನಾವು ಬ್ರಾಕಿ ಥೆರಪಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಅದು ಇಂಟರ್ನಲ್ ರೇಡಿಯೇಷನ್ ಅಂದ್ರೆ ಪೇಷಂಟ್ ದೇಹದ ಒಳಗಿಂದ ನಾವು ರೇಡಿಯೇಷನ್ ನ ಕೊಡ್ತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಈ ಪೋರ್ಟ್ಸ್ ನಿಮ್ಗೆ ಕಾಣ್ತಾ ಇದೆ, ನಂಬರ್ಸ್ ಇದೆಯಲ್ಲ 1 2 3 4 ಅಂತ 24 ತನಕ ನಂಬರ್ಸ್ ಇದೆ. ಸೊ ಆ ರೇಡಿಯೇಷನ್ ಅಂದ್ರೆ ವಿಕಿರಣಗಳ ಏನು ಸೋರ್ಸ್ ಇದೆ ಅದು ಮಷೀನ್ ಒಳಗಡೆ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕೆಲವು ಟ್ಯೂಬ್ಗಳ ಮುಖಾಂತರ ಇದನ್ನ ಪೇಷಂಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಆ ಟ್ಯೂಬ್ಗಳು ಹೇಗೆ ಕೆಲಸ ಮಾಡುತ್ತೆ, ಪೇಷಂಟ್ಗೆ ಹೇಗೆ ಆ ಡೋಸ್ನ ನಾವು ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಇದು ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಓವಾಯ್ಡ್ ಅಂತ ಕರಿತೀವಿ. ಮತ್ತೆ ಇದನ್ನು ನಾವು ಟ್ಯಾಂಡಮ್ ಅಂತ ಕರಿತೀವಿ. ಸೊ ಯೂಶಲಿ ನಾವು ಬ್ರ್ಯಾಕಿಥೆರಪಿ ತುಂಬ ಮೋಸ್ಟ್ ಕಾಮನ್ಲಿ ಕೊಡೋದು ಈ ಯೂಟ್ರೈನ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ಗೆ, ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ಗೆ ಬ್ರ್ಯಾಕಿಥೆರಪಿನ ಕೊಡ್ತೀವಿ. ನಾವೇನು ಮಾಡ್ತೀವಿ, ಒಂದು ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ನ ಮೂಲಕ ಎಂಡೋಮೆಟ್ರಿಯಲ್ ಕ್ಯಾವಿಟಿ ಅಂದರೆ ಯೂಟ್ರಸ್ನ ಒಳಗೆ ಎಷ್ಟು ಟ್ಯೂಮರ್ ಇದೆ, ಎಷ್ಟು ಜಾಗಕ್ಕೆ ನಾವು ಈ ರೇಡಿಯೇಷನ್ನ ಕೊಡಬೇಕು ಅಂತ ಕಂಪ್ಯೂಟರೈಸ್ ಪ್ಲಾನಿಂಗ್ ಮಾಡ್ಕೊಳ್ತೀವಿ. ಮತ್ತು ನಾವು ಈ ಓವಾಯ್ಡ್ ಎರಡನ್ನು ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಮತ್ತು ಈ ಟ್ಯಾಂಡಮ್ ಏನಿದೆ, ಇದು ಈ ಟ್ಯೂಬ್ನ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಇದು ಯೂಶಲಿ ನಾವು ಲೋಕಲ್ ಅನಸ್ತಿಷ್ಯಾ ಅಥವಾ ಸೆಡೇಷನ್ನಲ್ಲಿ ಕೊಡೋವಂಥ ಡೇ ಕೇರ್ ಪ್ರೊಸೀಜರ್. ಯೂಶಲಿ ಪೇಷಂಟು ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು, ಅಥವಾ ಪೇಯ್ನ್ ತುಂಬ ಇದ್ದರೆ ಕೆಲವು ಸತಿ ಒಂದು ದಿವಸ ಅಡ್ಮಿಟ್ ಮಾಡ್ತೀವಿ. ಬಟ್ ವೆರಿ ಸೇಫ್ ಪ್ರೊಸೀಜರು, ಸಿಂಪಲ್ ಪ್ರೊಸೀಜರು. ಸೊ ಇದನ್ನು ಇನ್ಸರ್ಟ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ಈ ಟ್ಯಾಂಡಮ್ನ ನಾವು ಈ ಕನೆಕ್ಟಿಂಗ್ ವೈಯರ್ಸ್ನ ಮುಖಾಂತರ ನಾವು ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಓವಾಯ್ಡ್ ಮತ್ತು ಟ್ಯಾಂಡಮ್ ಏನಿದೆ, ಇದು ಪೇಷಂಟ್ ದೇಹದೊಳಗಿದೆ. ನಾವು ಇದೆರಡನ್ನು ನಾವು ಈ ಸೋರ್ಸ್ ಕ್ಯಾಥೆಟರ್ನ ಮುಖಾಂತರ ಇದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಇದು ಕನೆಕ್ಟ್ ಆದಮೇಲೆ ನಾವು ಮಷಿನ್ನ ಆನ್ ಮಾಡಿದ್ರೆ ನಾವು ಎಷ್ಟು ಡೋಸ್ ಡಿಸೈಡ್ ಮಾಡಿದ್ದೀವಿ, ಆ ಡೋಸು ಒಂದು ಪೆಲೆಟ್, ಒಂದು ಸಣ್ಣ ಒಂದು ಕಡಲೆಕಾಳು ಗಾತ್ರದಷ್ಟು ಸಣ್ಣ ರೇಡಿಯೇಷನ್ ಸೋರ್ಸ್ ಇರುತ್ತೆ. ಆ ಸೋರ್ಸು ಮಷಿನಿಂದ ಈ ಎಲ್ಲಿ ಈ ಟ್ಯಾಂಡಮ್ ಮತ್ತು ಓವಾಯ್ಡ್ ಇಟ್ಟಿರೋ ಜಾಗಕ್ಕೆ ಒಳಗಡೆ ಹೋಗುತ್ತೆ. ಅದು ಟೆಂಪರರಿಲಿ ಸ್ವಲ್ಪ ಹೊತ್ತಿಗೆ, ನಮ್ಮ ಡೋಸ್ ಡಿಪೆಂಡೆಂಟ್, ಎಷ್ಟು ಡೋಸ್ ಬೇಕು ಅಷ್ಟು ಹೊತ್ತು ಅವ್ರ ಬಾಡಿಲಿರುತ್ತೆ. ಅದು ಡೋಸ್ ನಮ್ಮ ಟೈಮ್ ಡ್ಯೂರೇಷನ್ ಆಗ್ತಿದ್ದಂಗೆ ಈ ಓವಾಯ್ಡ್ ಮತ್ತು ಟ್ಯಾಂಡಮ್ನ ವಾಪಸ್ ತೆಕ್ಕೊಂಡ್ಬಿಡ್ತೀವಿ. ಸೊ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ, ಅದೆಲ್ಲ ನಾವು ಇಂಟ್ರಾ ಕ್ಯಾವಿಟರಿ ಬ್ರ್ಯಾಕಿಥೆರಪಿ ಬಗ್ಗೆ ಈ ಓವಾಯ್ಡ್ಸ್ ಮತ್ತು ಟ್ಯಾಂಡಮ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ನಾವು ಇಂಟರ್ಸ್ಟಿಷಿಯಲ್ ಬ್ರ್ಯಾಕಿಥೆರಪಿ ಅಂತ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಈ ನೀಡಲ್ ಒಂದು ಸಣ್ಣ ಸೂಜಿ ಇದು, ಇದರ ಮುಖಾಂತರ ನಾವು ಸಪೋಸ್ ಈಗ ಪ್ರಾಸ್ಟೇಟ್ಗೆ ನಾವು ರೇಡಿಯೋಥೆರಪಿ ಕೊಡಬೇಕಂದ್ರೆ ನೀಡಲ್ನ ಮುಖಾಂತರ ಆ ಕ್ಯಾನ್ಸರ್ ಗೆಡ್ಡೆ ಎಲ್ಲಿದೆ ಅಲ್ಲಿಗೆ ನಾವು ಈ ನೀಡಲ್ನ ಡೈರೆಕ್ಟ್ ಮಾಡ್ತೀವಿ. ಮತ್ತು ಈ ಕ್ಯಾಥೆಟರ್ನ ಮುಖಾಂತರ, ಇಲ್ಲಿ ನೀವು ನೋಡ್ಬೋದು, ಈ ಕ್ಯಾಥೆಟರ್ನ ಮುಖಾಂತರ ನಾವು ರೇಡಿಯೋಥೆರಪಿ ಏನು ಬ್ರ್ಯಾಕಿಥೆರಪಿ ಕೊಡ್ಬೇಕು ಅಂದ್ಕೊಂಡಿದ್ದೀವಿ, ಈ ಕ್ಯಾಥೆಟರ್ ಮುಖಾಂತರ ನಾವು ಟ್ಯೂಮರ್ಗೆ ಡೈರೆಕ್ಟಾಗಿ ಸಹ ಕೊಡ್ಬೋದು. ಸೊ ಇದರಲ್ಲಿ ಎರಡು ಥರ ಇಂಪ್ಲಾಂಟ್ಸ್ ಇರುತ್ತೆ, ಒಂದು ಪರ್ಮನೆಂಟ್ ಇಂಪ್ಲಾಂಟ್ಸ್ ಅಂತ, ಅದು ಯೂಶಲಿ ಸರ್ಜರಿ ಅಥವಾ ರೇಡಿಯೇಷನ್ ಇದು ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟ್ ಏನು ಮಾಡ್ತಾರೆ ಅದನ್ನ ಪರ್ಮನೆಂಟಾಗಿ ಅವ್ರ ಬಾಡಿಲಿ ಇಂಪ್ಲಾಂಟ್ ಮಾಡಿಬಿಡ್ತಾರೆ. ಅದು ಲೋ ಡೋಸು ಸುಮಾರು ದಿವಸಗಳು ಅದು ರೇಡಿಯೇಷನ್ ಕೊಡ್ತಾ ಇರುತ್ತೆ. ಬಟ್ ಟೆಂಪ್ರರಿ ಇಂಪ್ಲಾಂಟ್ಸಲ್ಲಿ ನಾವು ಇವಾಗ ನೋಡೋದಲ್ಲ ಇಂಟ್ರಾ ಕ್ಯಾವಿಟರಿ ಬ್ರ್ಯಾಕಿಥೆರಪಿ, ಅದೇ ಥರ ಒಂದು ಸ್ವಲ್ಪ ಹೊತ್ತು ನಾವು ಕೊಟ್ಬಿಟ್ಟು ಮತ್ತೆ ಅದನ್ನ ಆಚೆಗೆ ತೆಗೆದುಬಿಡ್ಬೋದು. ಸೊ ಈ ಬ್ರ್ಯಾಕಿಥೆರಪಿ ನಾವು ಬಾಯಿ ಗಂಟಲಿನ ಕ್ಯಾನ್ಸರು ಮತ್ತು ಅನ್ನನಾಳದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಸರ್ವಿಕ್ಸ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಇದು ಡೋಸ್ ಡಿಪೆಂಡೆಂಟ್ ಆಗಿ ಕೆಲವರಿಗೆ ಲೋ ಡೋಸ್ ಬ್ರ್ಯಾಕಿಥೆರಪಿ ಕೊಡ್ತಾರೆ, ಕೆಲವರಿಗೆ ಹೈ ಡೋಸ್ ಬ್ರ್ಯಾಕಿಥೆರಪಿ ಕೊಡ್ತಾರೆ. ಅದು ಡೋಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅದು ಡೇ ಕೇರ್ ಪ್ರೊಸೀಜರ್ ಆಗಿ ಮಾಡ್ತಾರ ಅಂದರೆ ಅದು ಮಾಡಿಸ್ಕೊಂಡು ನಾವು ಮನೆಗೆ ಹೋಗ್ಬೋದಾ ಅಥವಾ ಅದಕ್ಕೆ ಅಡ್ಮಿಟ್ ಆಗಿ ಬ್ರ್ಯಾಕಿಥೆರಪಿ ತೊಗೊಳ್ಬೇಕಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಆಂಕಾಲಜಿಸ್ಟು ಎಷ್ಟಿದೆ ಡೋಸು ಮತ್ತು ಆ ಟ್ಯೂಮರ್ ಎಷ್ಟು ದೊಡ್ಡದಿದೆ, ಅದ್ರ ಸುತ್ತಮುತ್ತ ಸ್ಟ್ರಕ್ಚರ್ಸ್ ಎಲ್ಲ ಯಾವುದಕ್ಕೆಲ್ಲ ಅಫೆಕ್ಟ್ ಮಾಡಿದೆ ಅಂತ ನೋಡಿಕೊಂಡು ಅವರು ಯೂಶಲಿ ಡಿಸೈಡ್ ಮಾಡ್ತಾರೆ ಎಷ್ಟು ಡೋಸ್ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ.
ಮತ್ತೆ ಬ್ರಾಕಿಥೆರಪಿಲಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ? ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಯೂಶಲಿ ರೇಡಿಯೋಥೆರಪಿ ಸೈಡ್ ಎಫೆಕ್ಟ್ಸು ಯಾವ ಆರ್ಗನ್ಗೆ ನಾವು ಕೊಡ್ತೀವಿ, ಯಾವ ಅಂಗಕ್ಕೆ ನಾವು ಬ್ರಾಕಿಥೆರಪಿ ಕೊಡ್ತೀವಿ, ಅದ್ರ ಸುತ್ತಮುತ್ತ ಸೆಲ್ಸ್ ಕೆಲವು ಸತಿ ಡ್ಯಾಮೇಜ್ ಆಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ಗೆ ಬ್ರಾಕಿಥೆರಪಿ ತುಂಬ ಕಾಮನ್ ಆಗಿ ಕೊಡ್ತಾರೆ. ಅದರಲ್ಲಿ ಏನಾಗುತ್ತೆ, ವೆಜನಲ್ ಡಿಸ್ಚಾರ್ಜ್ ಅಂದರೆ ಬಿಳಿ ಮುಟ್ಟು, ಸ್ವಲ್ಪ ಕೆಂಪು ಮುಟ್ಟು ಹೋಗೋದು, ಬ್ಲೀಡಿಂಗು, ಯೂರಿನ್ಗೆ ಪದೇ ಪದೇ ಪಾಸ್ ಮಾಡೋಕ್ಕೆ ಹೋಗ್ಬೇಕಾಗ್ಬೋದು, ಹೊಟ್ಟೆ ನೋವು ಬರೋದು, ಈ ಥರ ಮೈನರ್ ಪ್ರಾಬ್ಲಮ್, ಯೂಶಲಿ ಮೈನರ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಮತ್ತು ಅದು ಟೆಂಪ್ರರಿ ಆಗಿರುತ್ತೆ, ಟ್ರೀಟ್ಮೆಂಟ್ ಮುಗಿದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಕ್ಯಾನ್ಸರ್ ಕ್ಯೂರ್ಗೆ ಈ ಬ್ರಾಕಿಥೆರಪಿ ತುಂಬ ಇಂಪಾರ್ಟೆಂಟು. ಈ ರೇಡಿಯೋಥೆರಪಿನ ಕೊಲೋಕಿಯಲ್ ಗ್ರಾಮೀಣ ಭಾಷೆಯಲ್ಲಿ ಕರೆಂಟು ಶಾಕ್ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ಶಾಕ್ ಹೊಡೆಯುವಂಥದ್ದು, ಕರೆಂಟ್ ಹೊಡೆಯುವಂಥದ್ದು ಏನೂ ಇಲ್ಲ. ಸೊ ಈ ರೇಡಿಯೋಥೆರಪಿ ಬಗ್ಗೆ ಇರುವಂಥ ಭಯ ಆತಂಕನ ಬಿಡಿ. ಈ ನೀವು ಸರಿಯಾದ ಮಾಹಿತಿಗಳನ್ನು ಪಡೆದು ಕ್ಯಾನ್ಸರ್ ಕ್ಯೂರ್ಗೆ ಮುಂದಾಗಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ಬ್ರಾಕಿಥೆರಪಿ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ರೇಡಿಯೋಥೆರಪಿ ಬಗ್ಗೆ ಏನೇ ಪ್ರಶ್ನೆಗಳಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋಸ್ನ ನೋಡ್ತಾ ಇರಿ.